ಪಂಡರಾಪುರದಲ್ಲಿ ವಿಠಲ ಇಟ್ಟಿಗೆಯ ಮೇಲೆ ನಿಂತಿದ್ದು ಯಾಕೆ? ನಿಂತ ಜಾಗದಲ್ಲೇ ಕಲ್ಲಾಗಿ ಬಿಟ್ಟನ ಪಾಂಡುರಂಗ? ಪಂಡರಾಪುರ ಅನ್ನೋ ಶ್ರೀಕ್ಷೇತ್ರ ಹುಟ್ಟಿದ್ದಾದರೂ ಹೇಗೆ? ಕರ್ನಾಟಕಕ್ಕೂ ಪಂಡರಾಪುರ ವಿಠಲನ ಮೂರ್ತಿಗೂ ಇರುವ ಸಂಬಂಧವೇನು? ಈ ಎಲ್ಲ ಅಚ್ಚರಿಯ ಸಂಗತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪಾಂಡುರಂಗ ಕ್ಷೇತ್ರ ಸೃಷ್ಟಿಯಾಗಿದ್ದೇ ಒಬ್ಬ ಶ್ರೀಕೃಷ್ಣ ಭಕ್ತನಿಂದ. ಭಕ್ತನಿಂದ ಭಕ್ತರಿಗಾಗಿ ಸೃಷ್ಟಿಯಾದ ಕ್ಷೇತ್ರವಿದು. ವಿಠಲ ಅನ್ನೋ ಹೆಸರಿನಲ್ಲಿಯೇ ಈ ದೇಗುಲದ ದೇವರ ಹೆಸರು ನಿಂತಿದೆ. ವಿಠ ಅಂದ್ರೆ ಇಟ್ಟಿಗೆ ಎಂತರ್ಥ. ಇಟ್ಟಿಗೆ ಮೇಲೆ ನಿಂತಿರುವ ಪ್ರಭುವನ್ನ ಇಲ್ಲಿ ವಿಠಲ ಅಂತ ಕರೆಯಲಾಗುತ್ತೆ. ಇನ್ನು ಪಾಂಡುರಂಗ ಅಂತಲೂ ಕೂಡ ಕರೆಯಲು ಕಾರಣವೂ ಇದೆ. ದ್ವಾರಕೆಯಿಂದ ಇಲ್ಲಿಗೆ ಬಂದ ಕೃಷ್ಣನ ಮುಖದ ಮೇಲೆ ಬಿಳಿಯ ಮರಳು ಇದ್ದ ಕಾರಣ ಪಾಂಡುರಂಗ ಎಂದು ಕರೆಯಲಾಗುತ್ತೆ. ಮರಾಠಿಯಲ್ಲಿ ಪಾಂಡ್ರ ಅಂದ್ರೆ ಬಿಳಿ ಬಣ್ಣ ಅಂತ ಅರ್ಥ. ಹೀಗೆ ಹೆಸರು ಬರೋದಕ್ಕೆ ಒಂಟಿಗಾಲಲ್ಲಿ ನಿಲ್ಲಲು ಹಾಗೂ ಸೊಂಟದ ಮೇಲೆ ಕೈ ಇಡೋದಕ್ಕೂ ಕೂಡ ಒಂದು ಕಾರಣವೂ ಇದೆ. ಆ ಕಥೆ ಆರಂಭವಾಗುವುದು ಪುಂಡಲೀಕ ಎಂಬ ಭಕ್ತನಿಂದ. ಮಹಾರಾಷ್ಟ್ರದ ಲೋಹದಂಡಿ ಎಂಬ ಒಂದು ಊರಲ್ಲಿ ವಿದ್ವಾನ್ ಕುಟುಂಬವೊಂದಿತ್ತು. ಜ್ಞಾನದೇವ ಎಂಬ ವ್ಯಕ್ತಿ ಆ ಕುಟುಂಬದ ಹಿರಿಯನಾಗಿದ್ದ. ಧಾರ್ಮಿಕ ವಿಚಾರವನ್ನ ಹೊತ್ತ ಆತ ಸದಾಚಾರಿಯಾಗಿದ್ದ. ಆತನ ಪುತ್ರ ಪುಂಡಲೀಕ ಇದಕ್ಕೆ ತದ್ವಿರುದ್ಧ. ತಂದೆ ತಾಯಿಗಳೆಂಬ ಭಯಭಕ್ತಿ ಇಲ್ಲದೆ ಸದಾ ಅವರೊಂದಿಗೆ ವಾಗ್ವಾದ ಜಗಳ ನಡೆಸ್ತಾ ಇದ್ದ. ಇವರಿಗೆ ಮದುವೆ ಮಾಡಿದ್ರೆ ಎಲ್ಲವೂ ಸರಿಯಾಗತ್ತೆ ಅಂತ ನಂಬಿದ ಜ್ಞಾನದೇವ ದಂಪತಿ ಅವನಿಗೆ ಮದುವೆ ಮಾಡ್ತಾರೆ. ಅದು ಇನ್ನೂ ವಿಪರೀತಕ್ಕೆ ಹೋಗತ್ತೆ. ಅವನು ಪತ್ನಿಯ ಕೈಗೊಂಬೆಯಾಗಿ ಹೋಗ್ಬಿಡ್ತಾನೆ. ಹೆತ್ತವರೇ ಅವನಿಗೆ ಭಾರವಾಗ್ಬಿಡ್ತಾರೆ. ತನ್ನ ಸ್ವಂತ ಸುಖದ ಹೊರತಾಗಿ ಬೇರೇನೂ ಯೋಚಿಸದ ಸ್ಥಿತಿಗೆ ಪುಂಡಲೀಕ ಬಂದು ನಿಲ್ತಾನೆ. ತಂದೆ ತಾಯಿಯ ದೇಹಾಂತ್ಯವಾದ್ರೆ ನನ್ನಂತಹ ಸುಖಿ ಜೀವಿ ಯಾರೂ ಇಲ್ಲ ಅಂತ ಭಾವಿಸೋದಕ್ಕೆ ನಿಲ್ತಾನೆ. ಈ ದುಃಖಕ್ಕೆ ಕೊನೆಯಾವಾಗ ಎಂದು ಪುಂಡಲೀಕ ಮಾತಾ ಪಿತರು ಚಿಂತಿಸ್ತಾ ಇರ್ತಾರೆ. ಊರಲ್ಲಿ ಕೆಲ ಜನರು ಕಾಶಿ ಯಾತ್ರೆಗೆ ಅಂತ ಹೋಗ್ತಾಗಿದ್ರು. ವೃದ್ಧ ತಂದೆ ತಾಯಿಯ ಸೇವೆಯನ್ನ ಮಾಡುತ್ತಿರುವ ಮಕ್ಕಳನ್ನ ನೋಡಿದಾಗ ಪುಂಡಲೀಕ ತಂದೆ ತಾಯಿಗೆ ಒಂದು ರೀತಿಯ ಸಂಕಟವಾಗುತ್ತೆ. ಅದೇ ಸಂದರ್ಭದಲ್ಲಿ ಪುಂಡಲೀಕನು ಕೂಡ ಈ ಯಾತ್ರಿಕರನ್ನ ನೋಡಿ ಕಾಶಿ ಯಾತ್ರೆಯಿಂದ ಪುಣ್ಯ ಸಿಗಲಿದೆ ಅಂತ ತಿಳಿದು ಕೂಡಲೇ ತಾನೂ ಕೂಡ ಹೊರಡೋದಕ್ಕೆ ಮುಂದಾಗ್ತಾನೆ. ಆಗ ತಂದೆ ತಾಯಿ ಹಾಗೂ ಆತನ ಪತ್ನಿ ಕೂಡ ತಾವು ಬರುವುದಾಗಿ ಕೇಳಿಕೊಳ್ತಾರೆ. ನಂತರ ನಾಲ್ವರೂ ಕಾಶಿ ಯಾತ್ರೆಯತ್ತ ಮುಖ ಮಾಡ್ತಾರೆ. ಕಾಲ್ನಡಿಗೆಯಲ್ಲಿ ಯಾತ್ರೆಯನ್ನ ಕೈಗೊಳ್ಳಬೇಕಾಗಿದ್ದಂತಹ ಕಾರಣ ಆತನ ತಂದೆ ತಾಯಿ ಹಾಗೂ ಆತನ ಪತ್ನಿ ಮೂವರು ನಡೆಯಲು ಅಸಾಧ್ಯ. ಹೀಗಾಗಿ ತಂದೆ ತಾಯಿಗಳ ಕುತ್ತಿಗೆಗೆ ಹಗ್ಗ ಹಾಕಿ ಎಳೆದುಕೊಂಡು ಹೋಗ್ತಾನೆ. ಹೀಗೆ ಹಾದಿ ಸವಿಸುತ್ತಿದ್ದಾಗ ಮಾರ್ಗ ಮಧ್ಯೆ ಕುಕ್ಕುಟ ಮನೆಯ ಆಶ್ರಮ ಎದುರಾಗತ್ತೆ. ಅಲ್ಲಿಗೆ ತಂಗಲು ಸಜ್ಜಾದ ಪುಂಡಲೀಕ ಮುನಿಗಳನ್ನ ಕಾಶಿಯಾತ್ರೆಗೆ ಸಾಗಿಸಬೇಕಾದ ಮಾರ್ಗ ಯಾವುದು ಅಂತ ಕಳುಹಿಸ್ತಾನೆ. ಆಗ ಮುನಿಗಳು, ನೋಡಪ್ಪ, ನೀನು ಇಲ್ಲಿಯವರೆಗೂ ಕಾಶಿಯ ಕಡೆ ಹೋಗಿಲ್ಲ, ಹಾಗಾಗಿ ನನಗೆ ದಾರಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಪುಂಡಲೀಕ ಮುನಿಗಳಿಗೆ ಜೋರಾಗಿ ಮಾತಾಡ್ತಾನೆ. ಸನ್ಯಾಸಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಿ ಬರ್ತಾರೆ, ನೀವಿನ್ನೂ ಕಾಶಿಗೆ ಹೋಗಿಲ್ಲ ಅಂದ್ರೆ ಅದು ಘೋರ ಪಾಪವಲ್ಲವೇ ಅಂತ ಹೇಳ್ತಾನೆ. ಕೇವಲ ನಸುನಕ್ಕೂ ಉತ್ತರಿಸಿದ ಮುನಿಗಳು ಸುಮ್ಮನೆ ಹೊರಟು ಹೋಗ್ತಾರೆ. ಆ ರಾತ್ರಿ ಅಲ್ಲಿಯೇ ಕಳೆದ ಪುಂಡಲೀಕನಿಗೆ ಬೆಳಗಾಗ್ತಾ ಇದ್ದ ಹಾಗೆ ಒಂದು ಒಚ್ಚರಿ ಕಾಣಿಸುತ್ತೆ. ಅವನ ಆಧ್ಯಾತ್ಮಿಕ ದಿಕ್ಕನ್ನೇ ಬದಲಿಸುವ ಒಂದು ದೃಶ್ಯವನ್ನ ಪುಂಡಲೀಕ ಆಶ್ರಮದಲ್ಲಿ ಕಾಣಿಸಿಗತ್ತೆ. ಪುಂಡಲೀಕನಿಗೆ ಬೆಳಗ್ಗೆ ಹೆಣ್ಣು ಮಕ್ಕಳ ಮಾತುಗಳನ್ನ ಕೇಳಿ ಅಚ್ಚರಿಯಾಗತ್ತೆ. ಯಾರು ಅಂತ ಎದ್ದು ನೋಡಿದಾಗ ಆಶ್ರಮದ ಆಚೆ ಮೂವರು ಮಹಿಳೆಯರು ಕಸಗುಡಿಸಿ ನೀರು ಹಾಕಿ ರಂಗೋಲಿ ಬಿಡಿಸ್ತಾ ಇರ್ತಾರೆ. ಇದನ್ನ ಕಂಡ ಪುಂಡಲೀಕ ಇವರು ಯಾರು ಎಂದು ತಿಳಿದುಕೊಳ್ಳೋದಕ್ಕೆ ಅವರ ಬಳಿ ಹೋಗಿ, ಯಾರು ನೀವು ಆಶ್ರಮದಲ್ಲಿ, ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತಾನೆ. ಪುಂಡಲೀಕನ ಪ್ರಶ್ನೆಗೆ ಉತ್ತರಿಸಿದ ಆ ಮೂವರು, ನಾವು ಈ ಭೂಮಿಯ ದೇವ ನದಿಗಳಾದ ಗಂಗೆ, ಯಮುನೆ, ಸರಸ್ವತಿ, ನಿತ್ಯ ಋಷಿಗಳ ಆಶ್ರಮವನ್ನ ಸ್ವಚ್ಛಗೊಳಿಸಲು ನಾವು ಇಲ್ಲಿಗೆ ಬರುತ್ತೇವೆ ಅಂತ ಉತ್ತರಿಸ್ತಾರೆ. ಈ ಒಂದು ಮಾತಿಗೆ ಪುಂಡಲೀಕ ದಿಗಿಲು ಬಿದ್ದು ಬಿಡ್ತಾನೆ. ಮುನಿಗಳ ಮಹಾತ್ಮೆ ಏನು ಅಂತ ಅರಿತ ಪುಂಡಲೀಕ ಅವರಿಗೆ ಆ ರೀತಿ ಮಾತನಾಡಬಾರದಿತ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಅದು ಅಲ್ಲದೆ ತಾನು ಮಾಡಿದ ಪಾಪದ ಅರಿವು ಅವನಿಗೆ ಆಗುತ್ತೆ. ತಂದೆ ತಾಯಿಗಳನ್ನ ಹಗ್ಗದಿಂದ ಎಳೆದುಕೊಂಡು ಬಂದದ್ದು ನೆನಪಾಗಿ ಪಶ್ಚಾತ್ತಾಪ ಪಡ್ತಾನೆ. ತೀರ್ಥಯಾತ್ರಿಗಳ ಭೇಟಿಯಿಂದ ದೇವರು ಒಲಿಯುವುದಿಲ್ಲ, ಸೇವೆ, ಸನ್ಮಾರ್ಗ, ನಾಮಸ್ಮರಣೆಯಿಂದಲೇ ದೇವರನ್ನ ಸದಾ ಒಲಿಸಿಕೊಳ್ಳಬಹುದು ಎಂಬ ಸತ್ಯ ದರ್ಶನ ಪುಂಡಲೀಕನಿಗೆ ಆಗತ್ತೆ. ಕೂಡಲೇ ಕಾಶಿ ಯಾತ್ರೆಯನ್ನ ಅರ್ಧಕ್ಕೆ ನಿಲ್ಲಿಸಿದ ಪುಂಡಲೀಕ ತಂದೆ ತಾಯಿಗಳೊಂದಿಗೆ ಮನೆಗೆ ಧಾವಿಸ್ತಾನೆ.
ತಂದೆ ತಾಯಿಗಳನ್ನ ಎತ್ತಿನ ಬಂಡಿಯ ಮೇಲೆ ಕೂರಿಸಿ ಪತಿ ಪತ್ನಿ ನಡೆಯುತ್ತಾ ಮನೆಗೆ ಬರ್ತಾರೆ. ಅಂದಿನಿಂದ ಪುಂಡಲೀಕ ಕಾಯ ವಾಚ ಮನಸ ತಂದೆ ತಾಯಿಗಳ ಸೇವೆಯಲ್ಲಿ ಮುಳುಗಿ ಹೋಗ್ತಾನೆ. ಶ್ರೀಕೃಷ್ಣ ಧ್ಯಾನದೊಂದಿಗೆ ತಂದೆ ತಾಯಿಯ ಸೇವೆ ಮಾಡುತ್ತಾ ಇದ್ದ ವೇಳೆ ಭಕ್ತನನ್ನ ಪರೀಕ್ಷೆ ಮಾಡಲು ಈ ಶ್ರೀಕೃಷ್ಣ ಗೋಪಾಲಕ ವೇಷದಲ್ಲಿ ಆತನ ಮನೆಗೆ ಬರ್ತಾನೆ. ಪುಂಡಲೀಕನ ಮನೆಯ ಬಳಿ ಬಂದು ಹೇ ಪುಂಡಲೀಕ ಎಂದು ಕರೆಯುತ್ತಾನೆ. ಮತ್ತೆ ಮತ್ತೆ ಕೂಗಿ ಕರೆದಾಗ ಪುಂಡಲೀಕ ಯಾರು ನೀನು, ಏನು ಬೇಕಾಗಿತ್ತು ಅಂತ ಕೇಳ್ತಾನೆ. ಸದ್ಯ ನಾನು ತಂದೆ ತಾಯಿಯ ಸೇವೆಯಲ್ಲಿ ತೊಡಗಿರುವೆ, ಈಗ ನಿನ್ನನ್ನು ಭೇಟಿ ಮಾಡೋದಕ್ಕೆ ನಿನ್ನ ಜೊತೆ ಮಾತನಾಡೋದಕ್ಕೆ ನನಗೆ ಸಾಧ್ಯವಾಗೋದಿಲ್ಲ, ನೀನು ಮುಂದೆ ಹೋಗು, ಇಲ್ಲವಾದರೆ ನಾನಾಗಿ ನಾನು ಹೊರಗಡೆ ಬರುವವರೆಗೂ ಸ್ವಲ್ಪ ತಡಿ ಅಂತ ಹೇಳ್ತಾನೆ. ಸರಿ, ನಾನು ಕಾಯ್ತೇನೆ, ನೀನು ಕರೆಯುವವರೆಗೂ ನಾನು ಇಲ್ಲಿಯೇ ಇರ್ತೀನಿ ಅಂತ ಆ ಭಗವಂತ ಹೇಳ್ತಾನೆ. ಈ ವೇಳೆ ಅಲ್ಲೇ ಪಕ್ಕದಲ್ಲೇ ಇದ್ದ ಒಂದು ಇಟ್ಟಿಗೆಯನ್ನ ಪುಂಡಲೀಕ ಕೃಷ್ಣನ ಕಡೆಗೆ ಎಸೆದು ನಾನು ಬರುವವರೆಗೂ ಈ ಇಟ್ಟಿಗೆ ಮೇಲೆಯೇ ನಿಂತಿರುವಂತ ಹೇಳ್ತಾನೆ. ಪರಮ ಪುರುಷ ಇಟ್ಟಿಗೆಯ ಮೇಲೆಯೇ ಪುಂಡಲೀಕ ಬರುವವರೆಗೂ ನಿಂತಿದ್ದಾನೆ. ಪುಂಡಲೀಕನ ಸೇವೆ ಕಾರ್ಯ ಮುಗಿಸಿ ಆಚೆ ಬಂದು ನಿಂತವನು ಯಾರು ಅಂತ ನೋಡಿದ್ರೆ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದು ನಿಂತಿರ್ತಾನೆ. ಮಹಾಮಹಿಮನನ್ನ ಕಂಡ ಪುಂಡಲೀಕ ಪರಿಪರಿಯಾಗಿ ಪಶ್ಚಾತ್ತಾಪದಿಂದ ಕೈ ಮುಗಿದು, ದೇವಾ ನನ್ನನ್ನ ಕ್ಷಮಿಸಿಬಿಡು, ನೀನು ಬಂದಿದ್ದೆ ನನಗೆ ಗೊತ್ತೇ ಆಗಲಿಲ್ಲ, ತಂದೆ ತಾಯಿ ಸೇವೆಯಲ್ಲಿ ಮೈಮರೆತೆ ದಯವಿಟ್ಟು ಕ್ಷಮಿಸುವಂತ ಬೇಡಿಕೊಳ್ತಾನೆ. ನಿನ್ನ ಪರಮ ಸಮರ್ಪಣೆ ಭಾವದಿಂದ ನಾನು ತುಂಬಾ ಸಂತುಷ್ಟನಾಗಿದ್ದೇನೆ ಎಂದು ಗೋಪಾಲ ಹೇಳ್ತಾನೆ. ಅಲ್ಲದೆ ನಿನಗೆ ಯಾವ ವರ ಬೇಕು ಅಂತ ಕೇಳ್ತಾನೆ ಶ್ರೀಕೃಷ್ಣ. ಆಗ ಪುಂಡಲೀಕ, ಮಹಾಮಹಿಮ ನನಗಾಗಿ ನೀನು ಏನು ಕೊಡಬೇಡ, ನಾನು ಏನೂ ಬೇಡುವುದಿಲ್ಲ, ನನಗೆ ಕೇವಲ ನೀನು ಬೇಕು, ನೀನು ಹೇಗೆ ನಿಂತಿದ್ಯೋ ಅದೇ ರೂಪದಲ್ಲಿ ಸದಾ ಇಲ್ಲಿಯೇ ನೆಲೆಸಿರಬೇಕು, ಇದೇ ನನ್ನ ಆಸೆ ಅಂತ ಕೇಳ್ಕೊಳ್ತಾನೆ. ಪುಂಡಲೀಕನ ಕೋರಿಕೆಗೆ ಭಗವಂತ ಹೇಳಿದ್ದು ಒಂದೇ ಮಾತು. ಅಂದಿನಿಂದ ಇಂದಿನವರೆಗೂ ಪರಮ ಪುರುಷೋತ್ತಮ ಪಾಂಡುರಂಗ ವಿಠಲನಾಗಿ ಇಟ್ಟಿಗೆಯ ಮೇಲೆಯೇ ನಿಂತಿದ್ದಾನೆ ಆ ಕೃಷ್ಣ. ಇದಕ್ಕಿಂತಲೂ ಇನ್ನೊಂದು ಅಚ್ಚರಿ ಮತ್ತು ಕರುನಾಡಿನ ಹೆಮ್ಮೆಯ ವಿಚಾರ ಏನಪ್ಪ ಅಂದ್ರೆ, ಇದೇ ವಿಠಲನ ಮೂರ್ತಿಯು ಕರ್ನಾಟಕದ್ದೇ ಅಂತ ಹೇಳಲಾಗುತ್ತೆ. ವಿಠಲನು ಮಹಾರಾಷ್ಟ್ರದ ಏಕದೇವತಾವಾದಿ ಬ್ರಹ್ಮೇತರ ವಾರಕರಿ ಪಂಥ ಮತ್ತು ಕರ್ನಾಟಕದ ಹರಿದಾಸ ಪಂಥಗಳ ಕೇಂದ್ರ ಬಿಂದುವಾಗಿದ್ದಾನೆ. ವಿಠಲನ ಪ್ರಮುಖ ದೇವಸ್ಥಾನ ಕರ್ನಾಟಕದ ಗಡಿಗೆ ಹತ್ತಿರವಾಗಿರುವ ಮಹಾರಾಷ್ಟ್ರದ ಪಂಢರಾಪುರದಲ್ಲಿದೆ. ವಿಠಲನ ದಂತಕಥೆಗಳು ಈ ದೇವರನ್ನ ಪಂಢರಾಪುರಕ್ಕೆ ಕರೆತಂದನು ಅಂತ ನಂಬಲಾಗಿದೆ. ಅಲ್ಲದೆ ಕರ್ನಾಟಕದ ಗಡಿಯಿಂದಲೂ ವಿಠಲ ಬಂದಿದ್ರಿಂದ ಮರಾಠಿ ಮಂದಿ ಕನ್ನಡ ವಿಠಲು ಅಂತ ಕರೆಯುತ್ತಾರೆ. ಇನ್ನು ವಿಠಲ ಮೂರ್ತಿ ಹಂಪಿಯದ್ದು ಅಂತೂ ಕೂಡ ಹೇಳಲಾಗತ್ತೆ. ಆದ್ರಿಂದ ಭಕ್ತರು ಕನ್ನಡ ವಿಠಲು ಅಂತ ಕರೀತಾರೆ. ಇನ್ನು ಪ್ರತಿ ವರ್ಷ ವಿಠಲನ ತವರೂರಿನಲ್ಲಿ ವಾರಕರಿ ಭಜನೆಗಳು ನಡೆಯುತ್ತೆ. ಬ್ರಹ್ಮ ಸ್ವರೂಪಿ ವಿಠಲ ಭಕ್ತರು ನೂರಾರು ಕಿಲೋಮೀಟರ್ ದೂರದಿಂದ ಪಾದಯಾತ್ರೆ ಮೂಲಕ ನಡೆದುಕೊಂಡು ಬರ್ತಾರೆ. ಇದಕ್ಕೆ ದಿಂಡಿ ಅಂತಲೂ ಕೂಡ ಕರೆಯಲಾಗತ್ತೆ. ಉತ್ತರ ಕರ್ನಾಟಕದ ಭಾಗದಿಂದಲೂ ಅನೇಕ ಭಕ್ತರು ಕಾಲ್ನಡಿಗೆಯಿಂದ ದಿಂಡಿ ಹೊರಡಿರುತ್ತಾರೆ. ದಾರಿಯುದ್ದಕ್ಕೂ ವಿಠಲನ ಸ್ಮರಣೆ ಭಜನೆ ಮಾಡಿಕೊಂಡು ಹೋಗ್ತಿರ್ತಾರೆ. ಹೀಗೆ ಹೋಗುವ ದಾರಿಯಲ್ಲಿ ತಾಳ ಮೃದಂಗ ಭಜನೆಯೊಂದಿಗೆ ಹೋಗ್ತಿರ್ತಾರೆ. ಈ ಕ್ಷೇತ್ರದಲ್ಲಿ ನೆಲೆಸಿರುವ ವಿಠಲ ಕರ್ನಾಟಕದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಎನಿಸಿಕೊಂಡಿದ್ರಿಂದ ಮರಾಠಿ ಸಂತರು ಕನ್ನಡ ವಿಠಲು ಅಂತ ಕರೀತಾರೆ. ಪ್ರತಿ ವರ್ಷ ಪಂಢರಾಪುರ ವಾರಿ ಎಂಬ 21 ದಿನಗಳ ಪಲ್ಲಕ್ಕಿ ಉತ್ಸವದಲ್ಲಿ ಸಂತ ಜ್ಞಾನೇಶ್ವರರ ಪಾದುಕೆಗಳನ್ನ ಅಳಂದಿಯಿಂದ ಪಂಢರಾಪುರಕ್ಕೆ ಕೊಂಡೊಯ್ಯಲಾಗುತ್ತೆ. ಇದು ಪಂಢರಾಪುರಕ್ಕೆ ಆಷಾಢ ಏಕಾದಶಿಯ ದಿನ ಬಂದು ತಲುಪುತ್ತದೆ. 150 ಕಿಲೋಮೀಟರ್ ಉದ್ದ ಸಾಗುವ ಪಲ್ಲಕ್ಕಿ ಉತ್ಸವವನ್ನ ನೋಡೋದಕ್ಕೆ ಲಕ್ಷಾಂತರ ವಾರ್ಕರಿಗಳು ಬಂದಿರ್ತಾರೆ. ಇದು ನಮ್ಮ ಪಕ್ಕದ ಮಹಾರಾಷ್ಟ್ರದ ಪಂಢರಾಪುರದ ಬಗೆಗಿನ ರೋಚಕ ಮಾಹಿತಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.